ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ ನ ಈಗ ಸ್ಟಾರ್ಟ್ ಮಾಡಾತೀನಿ. ಈ ಟೈಮ್ ನೋಡಿದ್ರ 10:00 ಪೌನೆ 11 ಏನೋ ಆಗೇತಿ. ಎಸ್ ಎಸ್, ಲೇಟ್ ಆಗಿ ಸ್ಟಾರ್ಟ್ ಮಾಡಾತೀನಿ. ಯಾಕಂದ್ರೆ ಬೆಳಿಗ್ಗೆಯಿಂದ ಎಲ್ಲ ಕೆಲಸ ಮಾಡ್ಕೊಂಡ ಆತ, ಎಲ್ಲ ಕೆಲಸ ಮುಗ್ದೈತಿ. ನಮ್ಮ ಸ್ಪರ್ಶ ಆಗಿ ಊಟ ಮಾಡಿಸಿದ್ವಿ, ಅಕ್ಕಿ ಪಾಪು ಹಿಡ್ಕೊಂಡು ನಟ್ಟಾಡಕಲ್ಲ. ನಾನು ಜಾಗ ಮಾಡಿದ್ನಿ, ದೇವ್ರ ಪೂಜೆ ಮಾಡಿದ್ನಿ. ಆಕ್ಚುಲಿ ಪೂಜೆ ಮಾಡ್ಬೇಡ ಅಂತ ಅದಿಲ್ಲ, ಇದು ಜಾಗ ಮಾಡ್ಬೇಡ ಅಂತ ಅನ್ನೋದಿಲ್ಲ ನಮ್ ಶ್ರದ್ಧಾ, ಬಟ್ ನಂಗೆ ಅದು ಅನ್ಕಂಫರ್ಟೇಬಲ್ ಅನ್ಸಾತಿತ್ತು. ಇವತ್ತ ಕೆಲ್ಸ ಮಾಡದವು. ಆಮೇಲೆ ಇವತ್ತೊಂದ್ ಕುಪ್ಸ ಐತಿ, ಮಂಜು ಅಣ್ಣಾರ ತಂಗಿದ, ಅಲ್ಲಿ ಹೋಗ್ಬೇಕ. ಮತ್ತ ನಿನ್ನೆ ಶಾಪಿಂಗ್ ಹೋಗ್ತೇವ ಅಂತ ಹೇಳಿ, ನಿನ್ನೆ ಶಾಪಿಂಗು ಆಗ್ಲಿಲ್ಲ. ಹಂಗಿತ್ತಂದ್ರ ಇವತ್ತಿನ ಡೇ ಒಳಗ ಏನೆಲ್ಲ ಆಕೇತಿ ನೋಡೋಣಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಇದನ್ನ ಕಡದ್ ಹೆಂಗ್ ಹರಿದ್ರಿ? ಹೊಸದ್ ಮನೆ ತಗೊಂಡಿದ್ ಇಲ್ಲಿ ಸೈಡ್ ಹರಿದಾಳ, ಇಲ್ಲಿ ಮ್ಯಾಲಲ್ಲ ಸೈಡ್ ಹರಿದ ಹಾಲ್ ಹೆಂಗ್ ಬರ್ಬೇಕಂತ. ಕಣ್ಮಚ್ಚ ಗುಡ್ ನ್ಯೂಸ್ ಐತಿ. ಏನಪ್ಪ ಸಿಟ್ಟು ಅಂತ ಬಾಪಿ ಬಾ ಕುತ್ಕೋ, ಇಲ್ಲಿ ಸೀರೆ ಐತಿ. ಹಾ ಬಂದ ಕಾಂಗ್ರಾಚುಲೇಷನ್. ಥ್ಯಾಂಕ್ ಯು ಕೈ ತುತ್ತು, ಯು ಆರ್ ನೌ ಅ ಯೂಟ್ಯೂಬ್ ಪಾರ್ಟ್ನರ್. ಕಾಂಗ್ರಾಚುಲೇಷನ್ಸ್, ಕಾಂಗ್ರಾಚುಲೇಷನ್ಸ್ ಶ್ವೇತು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಂಗ ಇರ್ಲಿ. ಇನ್ನು ಮುಂಬರು ವ್ಲಾಗ್ಗಳು ಮತ್ತ ಚಾನಲ್ ಒಳಗ ಡಿಫ್ರೆಂಟ್ ಆಗಿರೋ ರೆಸಿಪಿ ಮತ್ತ ಡಿಫ್ರೆಂಟ್ ಆಗಿರೋ ಕಂಟೆಂಟ್ ಅನ್ನ ತರ್ತೇವಿ. ನಮ್ ಸ್ಪರ್ಶ ಆಗಿ ನಿಮ್ ಜೊತೆ ಬಂದೆಲ್ಲ ಅದಕ್ಕೆ ಸಿಟ್ಟು ಬಂದು ಸುಳ್ಳು ಸುಳ್ಳ ಮತ್ತ ಅದ್ ಬದ್ರು ಅದ ಸುಳ್ಳ. ಓ ಇಲ್ಲೇ ಡ್ಯಾಡಿ ಮಗಳ ಡ್ಯಾಡಿ ಅಂತ ತೆಗಿಬೇಡ ತೆಗಿಬೇಡ, ತಮ್ಮ ನಂಗೆ ತೆಗಿಬೇಡ ನೋಡ್ರಿ. ಅವ್ರ ಅಜ್ಜಾಗ ಬಾಳೆ ಹಣ್ಣ ಅಂತ ತೋರ್ಸತ್ತಾಳ. ಅಪ್ಪ ಏನದ ಸ್ಪರ್ಶ? ನೋಡ್ರಿ ಇಲ್ಲೇ ನಮ್ ಸ್ಪರ್ಶ ಅವರು ಹೊರಗೆ ಹೋಗೋದೈತೆ ಅಂದ್ಕೂಡ ಎಷ್ಟು ಖುಷಿಯಾಗ್ಯಾರ, ಅಷ್ಟು ಖುಷಿಯಾಗ್ಯಾರ ನೋಡ್ರಿ ಅವ್ರು. ಈಗ ಎಲ್ಲಿ ರೇಷ್ ಇದ್ದವ್ರೆ ಹೋಗೋದು ಹೊರಗ ಕುಪ್ಸಕ್ಕೆ ಹೋಗೋದು ಅಂತ ಹೇಳಿದ್ರಲ್ಲ ನೀವು ಆಗಳೆ. ನೋಡ್ರಿ ಹೋಗೋಣಂತ. ಮತ್ತೆ ಯಾಕೆ ನಿಂತ್ರಿ? ಚಡ್ಡಿ ನೋಡ್ರಿ, ಅದಕ್ಕೆ ಚಡ್ಡಿ ಇರ್ಲಾರ್ದ ಕರ್ಕೊಂಡು ಹೊಂಟಾರ ಪಾಪ. ಶೂ ಮಾಡ್ತಿ? ಎಷ್ಟು ದೊಡ್ಡದೈತೆ ಹೋದ ನೋಡ್ರಿ. ನಮ್ ಸ್ಪರ್ಶನ ಸೈಡ್ ನಾನು ಸೈಡ್ ನನಗೆ ಕುಂದ್ರ ಕಂಫರ್ಟ್ ಆಗುವಂತ, ಆದ್ರೂ ಅಕ್ಕಿ ಸೈಡ್ ಮಾತ್ರ ಕುಂದ್ರದ್ ಬಿಡಂಗಿಲ್ಲ. ಎರಡು ಸೈಡ್ ಅಂದ್ರೆ ಒಟ್ಟ ಕುಂದ್ರಂಗಿಲ್ಲ ಅಕ್ಕಿ. ಮುಂದ್ ಕುಂದ್ರ ಬಾ ಅಂದ್ರೆ ಮುಂದೆ ಕುಂದ್ರ ಬಾಳಕ್ಕೆ ಅಕ್ಕಿ. ನಾ ಇದ್ನೆಲ್ಲ ಬರೇ ಸೈಡ್ ಅಂತಾಳ, ಮತ್ತ ನನಗೆ ಕುಂದ್ರ ಕಂಫರ್ಟ್ ಆಗಿಲ್ಲ. ಇಲ್ಲಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡ ಆರಾಮ್ಸೆ ಅವಕಾಶ. ನೀ ಏನ್ ಹಿಡ್ಕೊಂಡ್ ಹೊಂಟಿ ಅಂತೇಳಿ ಅಲ್ಲಿ ಕೂತು ಹುಡುಗಿಯರೆಲ್ಲ ನೋಡತಾರ ನೋಡ್ಕೈ. ನಡ್ರಿ ಈಗ ಹೋಗು ಬರೋಣ ಅಂತ. ಏನ್ರಿ ಶ್ವೇತ ಅವ್ರ ಬಂದ್ ಮುಟ್ಟಿದ್ರಿ? ಬನ್ರಿ ಬರ್ರಿ ಒಳಗ್ ಹೋಗುಣಂತ. ನಡ್ರಿ ನಡ್ರಿ. ಏನಾತ್ರಿ ಶ್ವೇತ ಅವ್ರ ಹೆಂಗ ದೊಡ್ಡ ಹುಡುಗರ ಗತೆ ಆಟ ಆಡತ ಹೊಡ್ರಿ ಅಲ್ಲಿ ಬಲೂನ್ ಒಬ್ಬಿಸ್ಕೋತ. ಸ್ಪರ್ಶ ಸ್ಪರ್ಶ ಏನ್ ಮಾಡತ್ತೀರಿ? ಬಾಳ ಮೆಚುರಿಟಿ ಇದ್ದಂಗ ಅದಾಳಕ್ಕೆ ಒಂಥರ. ಅಲ್ಲಿ ಸ್ಟೇಜ್ ಮೇಲ್ ಹೋಗಿ ಬಲೂನ್ ತಗೊಂಬಂದ್ಲಕ್ಕಿ. ಹೌದು ಬಾ ಅಂತ ಹೇಳಿ ಖುಷಿ ನೋಡಕ್ಕಿ ಖುಷಿ ಮಾಡ್ತೈತೆ. ಪೂಜಾ ವೈನಿ ಬಂದ್ ನಿಂತಾರ, ಹಿಂದಿಂದ ಯಾರು ಬಂದ್ರ ನೋಡ್ರಿ ಅಲ್ಲಿ. ಹಾಯ್ ಗೋಪಿ ಅಪ್ಪ, ಯಾರು ಬಂದ್ರ ನೋಡ್ರಿ ಅಲ್ಲೇ. ಸ್ಪರ್ಶ ಎಲ್ಲೊಂದಕ್ಕೆ ಸ್ಪರ್ಶ ನೋಡ್ರಿ. ಇಲ್ಲೇ ಮಂಜು ಅಣ್ಣಾರ ತಂಗಿ ಕುಪ್ಸಕ್ ಹೋಗಿದ್ವಿ ನಾವು. ಅಂದ್ರ ಅವ್ರ ಕಸಿನ್ ಸಿಸ್ಟರ್ ಓಂಕಾರ್ ಅಂತದಾರಲ್ಲ, ಅವ್ರ ಅಕ್ಕ ಅಂದ ಕುಪ್ಸ ಇತ್ತ. ನಾನ ಮತ್ತ ವಂದನ ಆ ಹುಡುಗಿಗೆ ಉಡಿ ತುಂಬಾ ಹತ್ತಿದ್ವಿ. ಇಲ್ಲಿ ಅನನ್ಯ ಮತ್ತ ನಮ್ಮ ಸ್ಪರ್ಶ ನೋಡ್ರಿ ಭಾಳ ಹಠ ಮಾಡತ್ತಿದ್ರ. ಅಲ್ಲಿ ಇದ್ದಿದ್ದ ಸ್ವೀಟ್ಸನ್ನ ತಗೊಂಡು ತಗೊಂಡು ತಿನ್ನತ್ತಿದ್ರೆ ಇಬ್ರು ಇಷ್ಟು ಕಿಡಿಗೇಡ್ತನ ಮಾಡತ್ತಿದ್ರಿ ಇಬ್ರು. ಒಂದೊಂದು ಒಬ್ಬೊಬ್ಬರನ್ನ ಹಿಡಿಯೋರಾಗ ಸಾಕಾತ್ ನಮ್ಗೆ. ಒಂದನ ನಾನು ಅವ್ರಿಗೆ ಉಡಿ ತುಂಬಿ ಆಮೇಲೆ ಕೆಳಗಡೆ ಬರ್ತೀವಿ. ನಮ್ಮ ಸ್ಪರ್ಶನ ಹಿಡ್ಕೊಂಡು ಬರೋದ್ರಾಗ ನನಗೆ ಸಾಕಾಗಿ ಹೋತು ನೋಡ್ರಿ.
ನೋಡ್ರಿ ಇಲ್ಲೇ ಊಟ ನೀಡಾಕ ನಮ್ಮ ಮಂಜು ಮತ್ತು ಅವರ ಕಸಿನ್ಸ್ ಎಲ್ಲರೂ ಕೂಡಿ ಊಟ ನೀಡತ್ತಿದ್ರು. ಅಡುಗೆಯರ ಇಷ್ಟು ಜಬರ್ದಸ್ತ್ ಆಗಿತ್ತು. ಮತ್ತು ಹೊಳೆ ಮನೆಗೆ ಬಂದಿಂದ ಫೋನ್ ಹಚ್ಚಿದ್ನ ಮಂಜು ಅಡುಗೆ ಜಬರ್ದಸ್ತ್ ಆಗಿತ್ತು ಬೈ ಅಂತೇಳಿ. ಏನ್ರಿ ಶ್ವೇತ ಅವ್ರ ಉಡಿ ತುಂಬಂದ್ರಿ? ಅಕ್ಕಿ ರೊಟ್ಟಿ ಅದು ಎಲ್ಲ ಆಯ್ತು ಊಟಕ್ಕೆ. ಲೇಟ್ ಏನು ಹೊಸ ಈಗ ತಗೊಂಡ್ರೆ ಓಪನಿಂಗ್ ನೀವು ಮಾಡಿ ಜೋರ್ ಐತ್ ಪಾವಟ್ಟ ಇಲ್ಲ ನಾಚ್ಬೇಡ ನಾಚ್ಬೇಡ ಹಂಗೆ ನಾಚ್ತಿ ನೋಡ್ಲಾ ನೋಡ್ಪ ಮಂಜು ಏನಂತಿ ಜೋರ್ ಐತಿ ಹಾಕಿನೊಂದ್ ಬಕ್ರಿ ಹಾಕ್ ಮಗನ ಏನ ನೀನ ನಿನ್ನ ಶ್ವೇತು ಶ್ವೇತು ಜಾಮೂನ್ ಹಾಕಿಸ್ಕೊಂಡು ನಾನು ಮಂಜು ಸುನಿಲ ಸೇರಿಬಿಟ್ರೆ ಸಾಕು ನೋಡ್ರಿ, ತ್ರಿಮೂರ್ತಿಗಳು ನಾವು ಬರಬ್ಬರದೇವಿ. ಇಷ್ಟು ಕಾಮಿಡಿ ಮಾಡ್ತಿರ್ತೇವೆ ಅದನ್ನ ಊಟ ಮಾಡೋ ಮುಂದೆ ಸಹಿತ ಕಾಮಿಡಿ ಮಾಡ್ಕೋತ ನಾಲ್ಕು ನಾಲ್ಕು ಊಟ ಮಾಡಿದ್ವಿ. ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಮುಂದೆ ಹೋದ್ವಿ ನಾವು. ಆಮೇಲೆ ಏನ್ರಿ ರೆಡಿ ಆದ್ರಿ? ಬರ್ಲಾ ಹೋಗೋಣ ಮತ್ತೆ ನೋಡ್ರಿ. ಇಲ್ಲಿಗೆ ಎ ಬಿ ಸಿ ಡಿ ಅನ್ಕೋತೀನಿ ತಾಳ. ಶನು ಬಾ ಅಪ್ಪಿ, ಬಾಯ್ ಬಾಯ್ ಸ್ಪರ್ಶು, ಬಾಯ್ ಚಿನ್ನು, ಬಾಯ್ ಅನನ್ಯ, ಹೊಂಟ್ಲು, ಬಾಯ್ ಕೈ ತೈಲ್ ಗಾಯ ಮೊಬೈಲ್ ತಾ, ಹತ್ತು ಬನ್ನಿ ಹೇಳ್ತೇನೆ ಅಕ್ಕಿ ಬರ್ತಾಳ. ಸ್ಪರ್ಶ ಗೊತ್ತಿರ್ತೈತೆ. ಹತ್ತಾಕ ಒಂದ್ ತಾಸ್ ಮಾಡ್ತಾರ ಹೆಣ್ಮಕ್ಳ. ಅಯ್ಯೋ ಈಕಿ ಸೈಡ್ ಅಂತ ಕೂತಿರ್ತಾಳಲ್ಲ, ಇಚ್ಛೆ ಕಡೆನ ಕುಂದ್ರಕ್ಕೆ ಅಂತ ಪಾಕಿನ ಸೈಡ್ ಕೂತ್ರಿ ಹಿಡ್ಕೋರಿ ಸರಿ ಹೋಗೋಣ. ಸುನಿಲ್ ಅಣ್ಣ ಎತ್ತಾಗಿಂದ ಹೊಡ್ಯಾಕತ್ತಾನ ಗಾಡಿ. ಹೌದು ಅಂದ್ರೆ ನಾವು ಹಿಂಗ ಹೋಗಬೇಕ? ಏ ಹಿಂಗೆ ಹೆಂಗಣ್ಣ ಇಲ್ಲಿ ಬಂದಿ? ಅದ ಇವ್ರ ಓಂಕಾರ ತಂಗಿದ್ ಫಂಕ್ಷನ್ ಇತ್ತ ಅಕ್ಕಂದ ಅದ ಕುಬ್ಸಕ್ ಬಂದಿದ್ನಿ. ಅಕ್ಕಿ ರೊಟ್ಟಿ ಮಾಡಿದ್ರೇನ? ಹಾ ಅದ ಅಂತಾನೆ. ಆಜುಬಾಜು ಹಾಲಿಗೆ ಹೋಗಿರ್ಬೇಕಲೇ ನಾವ. ನಂಗು ನಿನ್ನ ಅನನ್ಯ ನೋಡ್ದಂಗ ಅಥವಾ ನನ್ನ ಆರಾಮ ಇತ್ಕ ನಿನ್ ಜೋಡಿ ಯಾರೋ ಹೋಗ್ಬೇಕು ಹೆಣ್ಮಗಳು ಇದ್ದಂಗಿದ್ಲಪ್ಪ. ಒಯ್ನಿ ಬಿಟ್ಟು ಮತ್ತೊಬೇಕು ಕಣ್ಲ ಅದಕ್ಕೆ. ಕುಪ್ಸ ಮುಗಿಸ್ಕೊಂಡು ಮತ್ತೆ ಬಂದ್ರಿ? ಸುನಿಲ್ ಅಣ್ಣ ಅಂದ ಏನ್ರಿ ಜ್ಯೂಸ್ ಕುಡ್ದು ತಗೊಂಡ್ ಬರ್ರಿ, ಬಾಳ ಊಟ ಬಾಳ ಆಗೈತ ಅಂತಂದ್ರ ಅದಕ್ಕ ಈಗ ಸೋಲ್ ಕಡಿಯರ ಏನ್ರ ಕುಡ್ದು ಹೋಗೋಣ ಅಂತ ಬರ್ರಿ. ನೋಡ್ರಿ ನೀವಾಗ ಕುಡಿಯೋರ ಅಂತ ನನಗೇನು ಮೊದಲೆ ನನ್ನ ಮೊದ್ಲ ನೆಗಡಿ ಕೆಮ್ಮ ಐತೆ. ಹೌದಾ? ನೋಡ್ರಿ ಅಲ್ಲಿಂದ ಕುಪ್ಸ ಮುಗಿಸ್ಕೊಂಡು ಬಂದು ನೆಟ್ಟಗ ಕೋಲ್ಡ್ ಡ್ರಿಂಕ್ಸ್ ಅಂಗಡಿಗೆ ಬಂದ್ವಿ. ಕೋಲ್ಡ್ ಡ್ರಿಂಕ್ಸ್ ಅಂಗಡಿಗೆ ಬಂದು ಕೂತ ನೀ ಏನು ಕುಡಿತಿ ನಾ ಏನು ಕುಡಿತಿ ಅನ್ಕೊಂತ ಡಿಸ್ಕಸ್ ಮಾಡಿದ್ವಿ. ಡಿಸ್ಕಸ್ ಮಾಡ್ವಿ ಲಾಸ್ಟಕ್ಕೆ ನಾ ಅಂತರು ದೂದ್ ಸೋಡಾ ಕುಡಿತೇನಿ, ಆಮೇಲೆ ಇವರಿಬ್ರು ಇವ್ರ ಮೂರು ಜನ 2x3 ಇದನ್ನು ಕುಡಿತೇನಂದ್ರೆ ಏನಿದೆ ಸೋಲ್ ಕಡೆ ಕುಡಿತೇನಂದ್ರೆ ಅವ್ರು 2x3 ಸೋಲ್ ಕಡೆ ಕುಡಿದ್ರೆ, ಆಮೇಲೆ ಲಾಸ್ಟಕ್ಕೆ ಹುಡುಗರು ನಮಗೂ ಏನರ ಬೇಕು ಅಂತ ಅಳಕತ್ತು. ಅವಕ್ಕೆ ಒಂದೊಂದು ಜ್ಯೂಸ್ ಪ್ಯಾಕೆಟ್ ಕೊಡಿಸಿದ್ವಿ. ವಾರ್ಮ್ ಇದ್ದಿದೆ ಯಾಕಂದರೆ ಈಗ ಕ್ಲೈಮೇಟ್ ಮೊದಲ ತಂಪೈತಲ್ರಿ, ಅದ್ರ ಸಲುವಾಗಿ ಕೋಲ್ಡ್ ಕೊಡಿಸ್ಲಿಲ್ಲ ಅವ್ರಿಗೆ. ವಾರಮ್ ಜ್ಯೂಸ್ ಪ್ಯಾಕೆಟ್ ಕೊಡಿಸಿದ್ವಿ. ಆಮೇಲೆ ಅವ್ರು ಹುಡುಗರು ಹಿಡ್ಕೊಂಡು ಮನೆ ಕಡೆ ಹೊಂಟು. ನೋಡ್ರಿ ಆರಾಮ ಅನ್ಸಾಕತ್ ನೋಡಿ ನಂಗೆ ಸೋಡಾ ಕೊಡೋದು. ಸುನಿಲ್ ಅಣ್ಣ ಮತ್ತು ವಂದನ ಅನನ್ಯ ಎಲ್ಲರೂ ಅವ್ರ ಮನೆಗೆ ಹೋದ್ರೆ ಜ್ಯೂಸ್ ಕುಡಿದ್ರೆ ನಾವು ಗುಳಿಗೆ ತೊಗೊಂಡು ಮನೆಗೆ ಹೋಗ್ಬೇಕೀಗ. ಜ್ಯೂಸ್ ಕುಡಿದು ಮನೆಗೆ ಹೊಂಟೇವಿ. ಈಗ ಸ್ವಲ್ಪ ಟ್ಯಾಬ್ಲೆಟ್ ಒಂದು ಸ್ವಲ್ಪ ತೊಗೊಂಡು ಹೋಗೋದೈತಿ, ಯಾಕಂದ್ರೆ ನೆಗಡಿ ಬಂದಿದ್ಲ ಇವರಿಗೆ ಹಿಂಗಾಗಿ. ನಮ್ಮ ಶ್ವೇತಾರ್ಗೂ ನೆಗಡಿ ಆಗೈತೆ ಅಂತ ಸ್ವಲ್ಪ ನೆಗಡಿ ಫೀಲ್ ಆಗತ್ತೈತಿ ನನಗೆ, ಅದಕ್ಕೆ ಗುಳಿಗೆ ತೊಗೊಂಡ್ಬಿಡೋಣ ಯಾಕಂದ್ರೆ ಟ್ರಿಪ್ ಐತ್ಲ. ಹೌದು ಸುಮ್ಮ ರಿಸ್ಕ್ ಬೇಡ ಅಂತ ಹೇಳಿ ನೋಡ್ರಿ ಈಗ ಹೋಗೋಣ ಗುಳಿಗೆ ತೊಗೊಂಡ್ ನೋಡ್ರಿಲ್ಲೇ. ವಟಾಣಿ ಹಸರು ವಟಾಣಿ ಮೊನ್ನೆ ಎಷ್ಟು ಹುಡುಕಾಡಿದ್ವಿ ನಾವು ಎಲ್ಲೂ ಸಿಗ್ಲಿಲ್ಲ. ಇವತ್ತು ನೋಡ್ರಿ ಎಲ್ಲಿ ಬೇಕಾದಲ್ಲಿ ಸಣ್ಣ ವಟಾಣಿ ಊರು ತುಂಬಾ ಆಚಾರ ಎಲ್ಲ ಕಡೆ ಅದಾವ. ಇವತ್ತು ಮೊನ್ನೆ ಇಡೀ ಬೆಳಗಾವ್ ಸುತ್ತಿ ಬಂದ್ವಿ ಆದ್ರೂ ಸಿಗಿದಿಲ್ಲ. ಅಪ್ಪ ಮುಂದೆ ನೋಡಲ್ಲೇ ಅಮ್ಮ ಬಂತು ನೋಡಮ್ಮ. ಏನ್ರಿ ಶ್ವೇತವ್ರ ವೆಲ್ನೆಸ್ಗೆ ಬಂದು ಗುಳಿಗೆ ತಗೊಂಡ್ರಿ ಈಕಿ ನೋಡ್ರಿ ಪಾಪ ಒಂದು ಆಟಾಡಕ್ಕೆ ಹೋಗುತ್ತಾಳ ಬರ ಅಕ್ಕಿಗೆ ಬಿಟ್ಟು ತೊಗೊಂಡು ಬರ್ತಾಳೆ ಅಕ್ಕಿ ಬರ್ತಾ ಬರ್ರಿ ಅಕ್ಕಿ ನಾವು ಬಿಟ್ಟು ಮುಂದೆ ಹೋದ್ವಿ ಅಂದ್ರೆ ಸಾಕು ಅಕ್ಕಿಗೆ ತಾನೇ ಹಂಗೆ ಎದ್ದು ಬರ್ತಾವ ನೋಡ್ರಿ. ಸ್ಪರ್ಶ ಬಾಯ್ ಬರ್ತಾ ಬಾ ನೋಡ್ರಿ ಹೆಂಗೆ ಓಡಿ ಬರ್ತಾಳೆ ಅಕ್ಕಿ ಕೈ ಹಿಡ್ಕೊಳಂಗಿಲ್ಲ ನೋಡ ಬರ್ರಿ. ನೋಡ್ರಿ ಇಲ್ಲಿ ಮನೆಗೆ ಬಂದು ಮುಟ್ಟಿದ್ವಿ. ಅಜ್ಜ ಓಡಿ ಬಂದಾರ ಮೊಮ್ಮಗಳು ನೋಡಕ್ಕ. ನಮ್ಮೇನು ಮಾಡೋದಾರ್ರಿ ಚಪ್ಪಲ್ ಬಿಟ್ಟು ಬಾ ಬಿಡುವ ಸ್ಪರ್ಶ.
ಏನ್ರಿ ಶ್ವೇತಾ ಅವ್ರಿ ಹುಟ್ಟಾತ ಹುಟ್ಟಾತ್ ಊಟ ಮಾಡ್ಕೊಂಡ್ ಬಂದ್ವಿ, ಆಮೇಲೆ ಸಂಜೆಗೆ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ. ನಿಮ್ಗ ನೆಗಡಿ ಇತ್ತಲ್ಲ, ಕಡಿಮೆ ಆಗೈತ, ಬಟ್ ಆದ್ರೂ ರಿಸ್ಕ್ ಬೇಡ, ಮತ್ತ ಟ್ರಿಪ್ಗೆ ಹೋಗೋದೈತಿ ಇನ್ನೊಂದ್ ಎರಡ್ ದಿನದಲ್ಲಿ ಅಂತ ಹೇಳಿ ಹೋಗಿ ಬಂದ್ವಿ. ಇಂಜೆಕ್ಷನ್ ಮಾಡಿದ್ರ, ಅವ್ರ ಗುಳಿಗೆ ಕೊಟ್ರ, ಈಗ ಸ್ವಲ್ಪ ಬೆವ್ರ ಬಂದಿಲ್ಲ, ನಿಮ್ಗ ಆರಾಮ್ ಅನ್ಸಾತೈತಿ. ಇವತ್ತಿನ ಲಾಕ್ ಅಂತ ನೋಡಿದ್ರಿ, ಹೊರಗ್ ಹೋಗಿದ್ವಿ, ಕುಪ್ಸ ಹೋಗಿದ್ವಿ, ಏನೇನೆಲ್ಲ ಮಾಡಿದ್ರಿ ಅಂತ ಹೇಳಿ ನೋಡಿದ್ರಿ. ನೀವ ಹೆಂಗ ಅನಸ್ತ ನಿಮ್ಗ ಇವತ್ತಿನ ಲಾಕ್? ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ, ಇಷ್ಟ ಆಗಿರ್ಲಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ತಿ ಅಂತ ಹೇಳ್ತಾ ಈ ಲಾಕ್ ಅನ್ನ ನಾನು ಇಲ್ಲೇ ಏನ್ ಮಾಡಾತೀನಿ. ಮತ್ ನಾಳೆ ಹೊಸ ಲಾಗೊಳಗ್ ಸಿಗೋಣಂತ. ಲವ್ ಯು ಆಲ್, ಬೈ, ಟೇಕ್ ಕೇರ್. ಹ್ಯಾಪಿ ಅಮ್ಮ, ಲವ್ ಯು, ಗುಡ್ ನೈಟ್ ಅಮ್ಮ. ಹತೆ ಗೂಗು ಗೂಂಡೆ ಗೂಗು ಗುಂದೆ ಮಾಡು. ಹತೆ ಗೂಗು ಗುಂದೆ ಗೂಗು ಗೂಗು ಹತೆ ಹತೆ ಮನೆ ಮಕ್ಕಳಕ್ಕೆ ಹೇಳಿ ನಿದ್ದು ಅಂತ ಗುಂದೆ. ಹತೆ ಸೊ ಚಲ ಗುಡ್ 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 ನೈಟ್ ಆಗ್ತಾರೆ ಮೂರಾತಲ್ಲ. ಸೊ ಚಲೋ, ಭಯಂಕರ ಕೆಮ್ಮ ಅಂತ ನಂಗೆ, ಕೆಮ್ಮ ಕೆಮ್ಮ ಹೊಟ್ಟೆ ಸಹಿತ ನೋಸತ್ತೈತಿ, ಎದೆ ಹೊಟ್ಟೆ ಎಲ್ಲ ನೋಸತ್. ಸೊ ಚಲೋ, ಗುಡ್ 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 ನೈಟ್.